ಅವರು ದಿನನಿತ್ಯ ಅಮಾಯಕರನ್ನ ವಂಚಿಸುವಂತಹ ಜಾಗಕ್ಕೆ ನಮ್ಮನ್ನ ಕರೀತಾರೆ. ಅವರ ಬರುವಿಕೆಗಾಗಿ ನಾವು ಮತ್ತೆ ಪೊಲೀಸರು ಇಬ್ಬರು ಕೂಡ ಕಾಯ್ತಾ ಇದ್ದೀವಿ. ಅಂತೂ ಇಂತೂ ಒಂದು ಗಂಟೆಗಳ ಕಾಲ ವೇಟ್ ಮಾಡಿಸಿ ಕೊನೆಗೆ ಅವರು ಬರ್ತಾರೆ. ಮುಂದೇನಾಯ್ತು ಅಂತ ನೀವೇ ನೋಡಿ. ಕರ್ನಾಟಕದ ಮೋಸ್ಟ್ ವಾಂಟೆಡ್ ಟೀಮ್ ಅದು. ಅಂತಹ ಗ್ಯಾಂಗು ನಮ್ಮನ್ನ ಆಹ್ವಾನ ಮಾಡ್ತಿದೆ. ಎಲ್ಲ ಅವರು ಹೇಳಿದಂತೆ ಮಾಡಿದ್ರೆ ಓಕೆ, ಇಲ್ಲ ಅಂದ್ರ ಬರೋ ಗ್ರಾಹಕರನ್ನ ಹಿಗ್ಗ ಮುಗ್ಗ ಹೊಡೆದು ಇದ್ದ ಬದ್ದ ಹಣ ಆಭರಣವನ್ನ ದೋಚ್ಕೊಂಡು ಪರಾರಿಯಾಗ್ತಾರೆ. ಅಂತಹ ನಟೋರಿಯಸ್ ಗ್ಯಾಂಗ್ ಅನ್ನ ಎದುರು ಹಾಕಿಕೊಳ್ತಾ ಇದ್ದಾವೆ. ಅವರು ಹೇಳಿದ ಜಾಗಕ್ಕೆ ಹೋಗಿ ವೇಟ್ ಮಾಡ್ತಾ ಇದ್ವಿ. ನಮ್ಮ ಪ್ಲಾನ್ ಪ್ರಕಾರವೇ ಮಫ್ತಿಯಲ್ಲಿದ್ದ ಪೊಲೀಸರು ಆ ಜಾಗವನ್ನ ಸುತ್ತುವರೆದಿದ್ರು. ಆ ಗ್ಯಾಂಗಿನ ಒಂದೊಂದು ಹೆಜ್ಜೆಯಲ್ಲೂ ನಿಗೂಢತೆ ಇತ್ತು. ಇಂಥವರನ್ನ ಅಷ್ಟು ಸಲೀಸಾಗಿ ಹಿಡಿಯುವುದು ಸಾಧ್ಯವಿಲ್ಲ. ಆಂಧ್ರದ ಪೊಲೀಸರನ್ನು ಕೂಡ ಒದ್ದು ಓಡಿಸಿದ ಜನರಿವರು. ಅಂಥವರಿಗಾಗಿ ನಾವು ಕಾಯ್ತಾ ಇದ್ವಿ. ಕೊನೆಗೂ ಆ ಗ್ಯಾಂಗಿನ ಇಬ್ಬರು ಸದಸ್ಯರು ನಮ್ಮ ಮುಂದೆ ಬಂದರು. ನಾವು ಅವರ ಜೊತೆ ಕ್ಯಾಶುಯಲ್ ಆಗಿ ಮಾತನಾಡ್ತಾ ಇದ್ವಿ. ಮತ್ತೊಂದು ಕಡೆ ನಮ್ಮ ಟೀಮ್ ಕಾಯ್ತಾ ಇತ್ತು. ಅವರ ಮುಂದೆ ನಾವು ಬಂಗಾರದ ವ್ಯಾಪಾರವನ್ನ ಆರಂಭ ಮಾಡಿದ್ವಿ. ಆದರೆ ಅವರು ಮಾತ್ರ ಅರ್ಜೆಂಟ್ ಆಗಿ ನಮ್ಮ ಹತ್ತಿರ ಇರೋ ಹಣ ಪಡೆದುಕೊಂಡು ಹೋಗೋ ತರಾತುರಿಯಲ್ಲಿದ್ರು. ಒಂದೇ ಒಂದು ಸಣ್ಣ ಅನುಮಾನ ನಮ್ಮ ಮೇಲೆ ಬಂದಿದ್ರು ಸಹ ಅಲ್ಲಿಗೆ ನಮ್ಮ ಕಥೆ ಮುಗಿದೇ ಹೋಗ್ತಿತ್ತು. ಯಾಕಂದ್ರೆ ಅದು ಅಂತಹ ನಟೋರಿಯಸ್ ಗ್ಯಾಂಗ್. ನೋಡ್ತಿದ್ದಂತೆ ಅವರ ಮೇಲೆ ಅಟ್ಯಾಕ್ ಮಾಡಿದ್ವಿ. ಒಂದೇ ಬಾರಿಗೆ ಮೂರು ಕಡೆಗಳಿಂದ ಅಟ್ಯಾಕ್ ಮಾಡಿದ್ವಿ. ಆದ್ರೂ ನಮ್ಮಿಂದ ಅವರು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಒಬ್ಬನಂತೂ ನಮ್ಮ ಮೇಲೆಯೇ ಕಲ್ಲು ಎತ್ತಿ ಹಾಕಲು ಬರ್ತಾನೆ. ಅಂಗಿ ಬಿಚ್ಕೊಂಡು ಕೂಗಾಡುತ್ತಾ ಸಿಕ್ಕ ಪೊದೆಗಳಲ್ಲಿ ನುಗ್ತಾನೆ. ಆ ಪೊದೆಗಳಿಗೆ ನುಗ್ಗಿದ ನಾವು ಅಲ್ಲಿಂದ ಪಕ್ಕದ ಹಳ್ಳಕ್ಕೆ ಬಿದ್ದು ಬಿಡ್ತಾನೆ. ಅಲ್ಲಿ ಪೊಲೀಸರ ಕೈಗೆ ಈ ಗ್ಯಾಂಗಿನ ಸದಸ್ಯನೊಬ್ಬ ಸಿಕ್ಕಿ ಬೀಳ್ತಾನೆ. ಮತ್ತೊಬ್ಬನಂತೂ ಜಿಂಕೆಯಂತೆ ಓಡಿ ಹೋಗ್ತಾನೆ. ಪಕ್ಕದಲ್ಲೇ ಇದ್ದ ಜಮೀನಿನ ಮೂಲಕ ಓಡಿ ಹೋಗುವ ಪ್ರಯತ್ನ ಮಾಡ್ತಾನೆ. ಅವನನ್ನ ಬೆನ್ನಟ್ಟಿ ಹಿಡಿದಾಯ್ತು. ತುಂಬಾ ಕಷ್ಟಪಟ್ಟು ಅವರನ್ನ ಹಿಡಿಯುವಲ್ಲಿ ನಮ್ಮ ಟೀಮ್ ಯಶಸ್ವಿ ಆಯಿತು. ನಮಗೆ ರಮೇಶ್ ಅಂತ ಫೋನ್ ಮಾಡ್ತಾ ಇದ್ದಂಥವನ ಅಸಲಿ ಹೆಸರು ದೇವರಾಜ್ ಅಂತ, ಮತ್ತೊಬ್ಬ ಷಣ್ಮುಗ ಅಂತ. ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿ ಹರಪನಹಳ್ಳಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರಲಾಯಿತು. ಆ ಗ್ಯಾಂಗ್ನ ಸದಸ್ಯರನ್ನ ನಾವು ಮಾತನಾಡಿಸಿದ್ವಿ. ಹರಪ್ಪನಹಳ್ಳಿಯ ಮೋಸ್ಟ್ ವಾಂಟೆಡ್ ಟೀಮನ್ನು ಅರೆಸ್ಟ್ ಮಾಡಲಾಯಿತು. ಅದೆಷ್ಟೋ ಅಮಾಯಕರನ್ನು ಯಾಮಾರಿಸಿ ವಂಚಿಸ್ತಿದ್ದಂತಹ ಟೀಮು ಜೈಲು ಪಾಲಾಗಿತ್ತು. ಅಷ್ಟಕ್ಕೂ ಅವರು ಈ ಕೆಲಸನ ಯಾಕೆ ಮಾಡ್ತಾಯಿದ್ರು ಅಂದರೆ ಇದೇ ಅವರ ಕುಲಕಸುವು. ಆ ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.